ಮಾಧ್ಯಮ ಸ್ನೇಹಿತರೆ ಈಗಾಗಲೇ ತಮಗೆ ತಿಳಿಸಿದಂತೆ ಕರ್ನಾಟಕ ವಿಧಾನಮಂಡಲದಲ್ಲಿ ಕೇಳರಿಯದಂತ ಪ್ರಜಾಪ್ರಭುತ್ವದ ಕೊಗ್ಗಲೆ ಹತ್ತು ಜನರ ಅಮಾನತ್ ಮಾಡುವ ಮುಖಾಂತರ ಅದರ ಹಿಂದಿರುವಂತ ಕಾರಣಗಳು ಮತ್ತು ಕಳೆದ ಮೂರು ವಾರದ ಅಧಿವೇಶನದಲ್ಲಿ ನಡೆದಂತ ಘಟನಾವಳಿಗಳನ್ನ ನಾವು ರಾಜ್ಯಪಾಲರಿಗೆ ತಿಳಿಸಿದ್ದೇವೆ। जैन मुनि हत्यंद प्रारंभवा कानून सुव्यवस्थे हदगटिवु पोलिस आफीसर कोग्गले प्रति दिवस कोले सुलिगे हेच्चाग्तिरुवंतद्दु बे समर्पक उत्तर को चर्चे अवकाश को राज्य बरगाल आगे कुडियो नीरिन समस्या इदे सविंता हेच्चु ग्राम कुडियो नीरिल्ला टैंकर मुखातर ನೀರು ಕೊಡ್ತಾ ಇದ್ದಾರೆ ಅದಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ರು ಕೂಡ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ। ರೈತರ ಆತ್ಮಹತ್ಯೆಯ ವಿಷಯ ನಾವು ಎತ್ತಿದಾಗ ಅತ್ಯಂತ ಹಗುರವಾಗಿ ಅದನ್ನ ತೆಗೆದುಕೊಂಡಿರುವಂತದ್ದು ಉದಾಹರಣೆ ಇದೆ। ಇದಲ್ಲದೆ ಈ ಶಿಷ್ಟಾಚಾರದ ಬಗ್ಗೆ ನಾವು ನಿನ್ನೆ ಮಾತಾಡಿದಾಗ ಸರ್ಕಾರ ನಡೆಕೊಂಡಂತ ರೀತಿ ಅದರ ಜೊತೆಗೆ ಸ್ಪೀಕರ್ ಅವರು ಕೂಡ ಅವರಿಗೆ ಧ್ವನಿ ಗುಡಿಸಿರುವಂತ ರೀತಿ ನೋಡಿದಾಗ ಯಾವ ವಿಧಾನಮಂಡಲದಲ್ಲಿ ಚುನಾಯಿತ ಪ್ರತಿನಿಧಿಗಳ ರಕ್ಷಣೆ ಆಗಬೇಕಾಯಿತು ಹಕ್ಕುಗಳ ರಕ್ಷಣೆ ಆಗಬೇಕಾಯಿತು ಜನರ ಧ್ವನಿ ಅಲ್ಲಿ ಮೊಳಗಬೇಕಾಗಿತ್ತು ಅದನ್ನ ಹತ್ತುಕುವಂತ ಕೆಲಸವನ್ನ ಸರ್ಕಾರ ಮಾಡಿದೆ। ಅದರ ವಿರುದ್ಧ ಪ್ರತಿಭಟನೆ ಮಾಡಿದಾಗ ನಮ್ಮ ಸದಸ್ಯರನ್ನ ಅತ್ಯಂತ ಒಂದು ರೀತಿಯಲ್ಲಿ ಬಹಳ ಹಾರ್ಶ್ ಡಿಸಿಷನ್ ಅನ್ನ ಅವರು ಕಠಿಣವಾದಂತ ನಿರ್ಣಯವನ್ನ ಮಾಡಿ ಹೊರಗೆ ಹಾಕಿದ್ದಾರೆ। ಕರ್ನಾಟಕದ ವಿಧಾನಮಂಡಲ ಇತಿಹಾಸದಲ್ಲಿ ಈ ತರ 10 ಜನರನ್ನ ಏಕಕಾಲಕ್ಕೆ ಸಸ್ಪೆಂಡ್ ಆಗಿರುವಂತದ್ದು ಎಲ್ಲೂ ಕೂಡ ಇಲ್ಲ। ಅದು ಏನೋ ಕೇವಲ ನಾವು ಪ್ರಶ್ನೆನ ಮಾಡಿದಕ್ಕಾಗಿ ಒಂದು ರೀತಿಯಲ್ಲಿ ಸರ್ವಾಧಿಕಾರ ಧೋರಣೆ ಸರ್ಕಾರ ಮೊದಲನೇ ದಿನದಿಂದ ಮಾಡ್ತಾ ಇದೆ ದಮನಕಾರಿ ಧೋರಣೆಯನ್ನು ಮಾಡ್ತಾ ಇದೆ ವಿರೋಧ ಪಕ್ಷಗಳನ್ನು ಹತ್ತುಕುವಂತ ಕೆಲಸ ಮಾಡ್ತಾ ಇದೆ ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಆಯ್ಕೆಯಾದಂತ ಈ ಸರ್ಕಾರ ಭರವಸೆಯನ್ನು ಈಡೇರಿಸದೆ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ತರದ ಎಲ್ಲ ತಂತ್ರಗಳನ್ನು ವಿರೋಧ ಪಕ್ಷದ ವಿರೋಧವಾಗಿ ಇದನ್ನು ಮಾಡ್ತಾ ಇದ್ದಾರೆ। ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಮ್ಮದು ಕೂಡ ಕರ್ತವ್ಯ ಇದೆ ಅವರು ಸರ್ಕಾರ ಮಾಡುವಷ್ಟು ಅವರಿಗೆ ನಂಬರ್ ಕೊಟ್ಟರೆ ಜನರ ಪರವಾಗಿ ಸಂಕಷ್ಟದಲ್ಲಿರುವ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತುವಂತ ನಂಬರ್ಸ್ ನಮಗೆ ಕೂಡ ಕೊಟ್ಟಿದ್ದಾರೆ। ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದೆ ಆದರೆ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತ ತಮ್ಮ ರಾಜಕೀಯ ಸ್ವಾರ್ಥ ಲಾಭಕ್ಕಾಗಿ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳುವ ಸಲುವಾಗಿ ಮಾಡಿದ್ದಾರೆ। ಸ್ಪೀಕರ್ ಹೋಗಿ ಇವತ್ತು ಒಂದು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಊಟ ಮಾಡಿ ಬರ್ತಾರೆ ಅಂದ್ರೆ ಪೊಲಿಟಿಕಲ್ ಊಟ ಮಾಡಿ ಬರ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಈ ಒಂದು ಸ್ಥಾನದ ಗೌರವ ವಿಧಾನಮಂಡಲದ ಗೌರವ ಸ್ಪೀಕರ್ ಸ್ಥಾನದ ಗೌರವ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ। ಹೀಗಿರುವಾಗ ನಾವು ಸುಮ್ಮನೆ ಕೂತ್ಕೊಂಡು ನೋಡಕ್ಕಾಗೋದಿಲ್ಲ ಆದ್ರಿಂದ ನಾವು ಅವರ ವಿರುದ್ಧನೂ ಕೂಡ ನೋ ಕಾನ್ಫರೆನ್ಸ್ ಮೋಷನ್ ಅನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ। ಈ ಸರ್ಕಾರ ಶಾಶ್ವತವಾಗಿ ತಾವು ಅಧಿಕಾರದಲ್ಲಿ ಇರ್ತೀವಿ ಅನ್ನುವಂತ ಭಾವನೆಯಿಂದ ಅವರ ಮಾತುಗಳು ಉದ್ದಟತನ ಕೆಲವು ಮಂತ್ರಿಗಳು ಬೆದರಿಕೆ ಒಡ್ಡುವ ರೀತಿಯಲ್ಲಿ ವಿಧಾನಮಂಡಲದಲ್ಲಿ ಅವರ ನಡವಳಿಕೆ ಇದು ಅಕ್ಷಮ್ಯ ಅಪರಾಧ। ನಮಗೆ ಇದನ್ನೆಲ್ಲ ನೋಡಿದಾಗ ಎಮರ್ಜೆನ್ಸಿ ಡೇಗಳು ನೆನಪಾಗ್ತವೆ ತುರ್ತು ಪರಿಸ್ಥಿತಿ ದಿನಗಳು ನೆನಪಾಗ್ತವೆ। ಆ ತರದ ವಾತಾವರಣ ಇವತ್ತು ರಾಜ್ಯದಲ್ಲಿದೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಜನ ಬರೋದನ್ನ ಇವತ್ತು ಭಯಭೀತರಾಗಿದ್ದಾರೆ। ಪೊಲೀಸ್ ಸ್ಟೇಷನ್ ಕೆಲಸವನ್ನ ಖಾಸಗಿಯಾಗಿ ಕೆಲವರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಸಮಾಜಘಾತ ಶಕ್ತಿಗಳು ಮಾಡಕ್ಕೆ ಶುರು ಮಾಡಿದ್ದಾರೆ। ಒಂದ್ ಕಡೆ ಎಮರ್ಜೆನ್ಸಿ ದಿನಗಳು ನೆನಪಾದ್ರೆ ನಿನ್ನೆ ಟೆರರಿಸ್ಟ್ 5 ಜನ ಅರೆಸ್ಟ್ ಆದಾಗ ಗೃಹ ಸಚಿವರು ಹೇಳ್ತಾರೆ ಅವ್ರನ್ನ ಇಷ್ಟು ಬೇಗ ನಾವು ಟೆರರಿಸ್ಟ್ ಅಂತ ಕರೆಯಕ್ಕಾಗಲ್ಲ ಇನ್ನ ನೋಡಬೇಕು ಅಂತ ಅವ್ರಿಗೆ ಅವರಲ್ಲಿ ಸಿಕ್ಕಿರುವಂತ ಶಸ್ತ್ರಾಸ್ತ್ರ ಮದ್ದುಗುಂಡು ಡಾಕ್ಯುಮೆಂಟರೀಸ್ ಮತ್ತು ಅಂತಾರಾಷ್ಟ್ರೀಯ ಟೆರರಿಸ್ಟ್ ಆರ್ಗನೈಸೇಷನ್ ಇರುವಂತ ಕನೆಕ್ಷನ್ಸ್ ಬಹಳ ಸ್ಪಷ್ಟವಾಗಿದೆ। ನಾನು ಅದಕ್ಕೆ ನಿನ್ನೆ ಹೇಳಿದೆ
ಇದು ಅಂತಾರಾಷ್ಟ್ರೀಯ ರೆಮಿಫಿಕೇಶನ್ ಇದೆ ಅದಕ್ಕಾಗಿ ನೀವು ಎನ್ಐ ಕೊಡಬೇಕು ಅಂತ ಹೇಳಿದ್ದೆ ನಾನು ಆದರೆ ಗೃಹ ಸಚಿವರಿಂದ ಹೇಳಿಕೆ ಆದ ಮೇಲೆ ಇವತ್ತು ಆ ಚಟುವಟಿಕೆ ಮಾಡುವಂತ ಶಕ್ತಿಗಳಿಗೆ ಆ ಚಟುವಟಿಕೆ ಕುಮ್ಮಕ ಕೊಡುವಂತ ಶಕ್ತಿಗಳಿಗೆ ಇವರು ಬೆಂಬಲವನ್ನ ಕೊಡುತ್ತಿರುವಂತದ್ದು ಬಹಳ ಸ್ಪಷ್ಟ ಆಗಿದೆ ಇದರ ಹಿಂದೆ ತುಷ್ಟೀಕರಣದ ರಾಜಕಾರಣ ವಾಸನೆ ಬಡಿತಾ ಇದೆ ರಾಜ್ಯ ಅಧೋಗತಿ ಹೋಗೋದ್ರಲ್ಲಿ ಎರಡನೇ ಮಾತಿಲ್ಲ ಗೃಹ ಜ್ಯೋತಿ 200 ಯೂನಿಟ್ ಕೊಡಲಿಲ್ಲ ಗೃಹ ಲಕ್ಷ್ಮಿ ಬರ ಅಪ್ಲಿಕೇಶನ್ ತಗೊಳ್ಳೋದ್ರಲ್ಲಿ ಹೆಣಗಾಡ್ತಾ ಇದ್ದಾರೆ ಅಕ್ಕಿ ಕೊಡಲಿಲ್ಲ ಬಸ್ಗಳಲ್ಲಿ ಅವ್ಯವಸ್ಥೆ ಇದೆ ಎಲ್ಲ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಆಡಿದ್ದೊಂದು ಮಾಡಿದ್ದೊಂದು ಅಂತ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ತರದ ದಮನಕಾರಿ ರೀತಿಯನ್ನ ಸರ್ವಾಧಿಕಾರ ನೀತಿ ಸರ್ಕಾರ ಮಾಡ್ತಾ ಇದೆ ಇದರ ಎಳಿ ಎಳಿಯಾಗಿ ಎಲ್ಲವನ್ನೂ ಕೂಡ ರಾಜ್ಯಪಾಲರಿಗೆ ನಾವು ತಿಳಿಸಿದ್ದೇವೆ ರಾಜ್ಯಪಾಲರು ಹೇಳಿದ್ದನ್ನ ವರದಿಯನ್ನು ತರಿಸ್ಕೊಳ್ತೇನೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡ್ತಾ ಇದ್ದೀನಿ ನಾನು ಎಲ್ಲ ವರದಿಗಳನ್ನು ತರಿಸ್ಕೊಳ್ತೇನೆ ಲೆಜಿಸ್ಲೇಚರ್ ಸೆಕ್ರೆಟರಿ ಕೂಡ ನಾನು ಮಾತಾಡ್ತೇನೆ ಮತ್ತು ಸೂಕ್ತವಾದಂತ ಡೈರೆಕ್ಷನ್ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ ಮತ್ತು ಅದರಲ್ಲಿ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಇತರ ಸಿಚುಯೇಷನ್ ಗಳು ಏನಿದೆ ಅವುಗಳನ್ನು ಯೂನಿಯನ್ ಹೋಮ್ ಮಿನಿಸ್ಟ್ರಿ ಕೂಡ ನಾನು ಕಳಿಸ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇಲ್ಲ ರಾಜ್ಯಪಾಲ ಗಮನಕ್ಕೆ ನಾವು ತಂದಿದ್ದೆ ಊರಲ್ಲಿ ಅಲ್ಲಲ್ಲ ಅದೆಲ್ಲ ಅವರಿಗಾಗಲೇ ರಾಜ್ಯಪಾಲರಿಗೆ ಆ ವಿಷಯ ಗೊತ್ತಾಗಿದೆ ಬೆಳಗ್ಗೆ ನಾವು ಅವರು ಲೆಜಿಸ್ಲೇಟರ್ ಸೆಕ್ರೆಟರಿ ಕರೆಸ್ಕೊಂಡು ಮಾತಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರಿಗೆಲ್ಲ ಗೊತ್ತಿರುವಂತ ವಿಚಾರ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನು ರಾಜ್ಯಪಾಲರಿಗೆ ನಾವು ತಿಳಿಸಿದ್ದೇವೆ ಸ್ಪೀಕರ್ ಅವರು ಬಂದು ಭೇಟಿ ಮಾಡಿದ ತರಾತುರಿಯಲ್ಲಿ ಸ್ಪೀಕರ್ ನಾವು ನಿನ್ನೆನೆ ಹೇಳಿದ್ವಿ ರಾಜ್ಯಪಾಲರಿಗೆ ನಾವು ಭೇಟಿ ಆಗ್ತಾ ಇದ್ದೀವಿ ಅಂತ ಅದನ್ನ ಪ್ರಿಯಂಪ್ಟ್ ಮಾಡೋ ರೀತಿಯಲ್ಲಿ ಆಂಟಿಸೆಪ್ಟಿಕ್ ಬೇಲ್ ತರ ಇಲ್ಲಿ ಇವತ್ತು ಬಂದು ಅವರು ಮಾತಾಡೋದ ರೀತಿ ನೋಡಿದ್ರೆ ಅವರಿಗೆ ಒಂದು ತಮ್ಮ ತಪ್ಪಿನ ಅರಿವಾಗಿದೆ ಎರಡನೇದಾಗಿ ಅದನ್ನು ಮುಚ್ಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಖಂಡಿತವಾಗೂ ಈ ತರದ ಹಲವಾರು ಘಟನೆಗಳಾಗಿದ್ದಾವೆ ಸಸ್ಪೆನ್ಷನ್ ಅದಕ್ಕೆ ಇದೆ ಉತ್ತರ ಅಲ್ಲ ಕರೆದು ಮಾತನಾಡಿ ಬಗೆಹರಿಸುವಂತ ಎಲ್ಲ ಸಾಧ್ಯತೆಗಳಿತ್ತು ಲಂಚ್ ಟೈಮ್ ಅಲ್ಲಿ ಬ್ರೇಕ್ ಕೊಟ್ಟು ಕರೆದು ಮಾತಾಡಿದ್ರೆ ಈ ಸಮಸ್ಯೆ ಬಗೆಹರಿತಾ ಇತ್ತು ಧನ್ಯವಾದ ನಾಳಿನೂ ಬ್ಯಾಕ್ಔಟ್ ಮಾಡ್ತೀವಿ ಮುಂದೆ ಜನರ ಬಳಿಗೆ ತೆಗೆದುಕೊಂಡು ಹೋಗ್ತೀವಿ ಮತ್ತು ಜೆಡಿಎಸ್ ನಾಯಕರು ಕೂಡ ನಮ್ಮ ಹತ್ರ ಮಾತನಾಡಿದ್ದಾರೆ ಸದನದ ಒಳಗಡೆ ಹೊರಗಡೆ ಜನಪರ ವಿಚಾರಗಳೇನೇ ಇದ್ರೂ ಕೂಡ ಅವುಗಳನ್ನು ಜಂಟಿಯಾಗಿ ಹೋರಾಟ ಮಾಡಬೇಕನ್ನುವಂತಹ ವಿಚಾರವನ್ನು ಅವರು ನಮ್ಗೆ ತಿಳಿಸಿದ್ದಾರೆ ನಾಳೆ ಗಾಂಧಿ ಪ್ರತಿಮೆ ಬಳಿ ನಾಳೆ ಕೂಡ ನಮ್ದು ಹೋರಾಟ ಇರ್ತದೆ ಸತ್ಯಾಗ್ರಹ ಇರ್ತದೆ ಅದು ಅಸೆಂಬ್ಲಿ ನಾಳೆ ನಡೆದ್ರೆ ಇಲ್ಲದೇ ಇದ್ರೆ ಅದಲ್ಲದೆ ಶನಿವಾರ ದಿವಸ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಪಕ್ಷದ ವತಿಯಿಂದ ಹೋರಾಟ ಇದೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ